ಯಾಕೋ ಗಾಬರಿ ಗಾಬರಿ ಅಲ್ಲ ಕಣ, ರಾಬರಿ. ಯಾರು ನಿನ್ ರಾಬರಿ ಮಾಡಿದ್ದು? ಅವ್ರು ಬರ್ತಾ ಇದಾರೆ, ನನ್ನ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡ. ಗರ್ಲ್ ಫ್ರೆಂಡ್ ನಾನ್ ಯಾಕೆ ಮೇಡಮ್ ಅವ್ರೆ ಹೆದರ್ಕೊಳ್ಳಿ ಬಾರು. ಗರ್ಲ್ ಫ್ರೆಂಡ್ ಬಂದು ಬಾಗ್ಲತ್ರ ನಿಂತ್ಕೊಂಡ್ರೆ ಗಟ್ಟಿಯಾಗಿ ಕೈ ಕುಲ್ಕಿ ಒಳಗೆ ಬೇಡ ಬೇಡ ಅಂದ್ರು ಕರ್ಕೊ ಬಂದು. ನಾನು ನಿನ್ನ ಲವ್ ಮಾಡ್ಬೇಕಾದ್ರೆ ಅದೇ ತಾನೇ ನಡೀತಿದ್ದು. ಸುಮ್ಮನೆ ಅಲ್ಲ ಪರಮ ಹಾಕಿದ್ದ ಹೆಣ್ಣು ಬಿನ್ ವೈಶಾಲಿ ಅವ್ರೇನೋ. ಅಯ್ಯೋ ಮೇಡಮ್ ಅವ್ರೆ, ಅವಳು ಬೆಕ್ಕಲ್ಲ ಸಿಂಹಿಣಿ, ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾಳೆ. ಅಂಕಲ್ ಆಂಟಿ, ನಾ ಭಾವ ಏನಾದ್ರೂ ಇಲ್ಲಿಗೆ ಬಂದಿದ್ರ? ಯಾವ ಭಾವ ಆಂಟಿ? ನನ್ಗಿರೋದು ಒಬ್ರೇ ಭಾವ. ಏನು ಇವತ್ತು ಇಷ್ಟೊಂದ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ? ಹೇರ್ ಸ್ಟೈಲ್ ಅಂತೂ ಸೂಪರ್ ಕಣೋ. ಬೆಳ್ಳಿ ಕಾಣಿಸ್ತಿದ್ಯಲ್ಲೋ, ಉದ್ದನೂ ಆಗಿದ್ಯಾ? ಹೇಳ್ಬೇಕು ಅಂದ್ರೆ ನಿನ್ ಮುಂದೆ ಅಮಿತಾಭ್ ಬಚ್ಚನ್ನೇ ಕುಳ್ಳ ಕಣೋ. ಭಾವನೆ ಕಾಣಿಸ್ತಿಲ್ಲಪ್ಪ. ಹೇಳೋರ ನೀವ್ ಇಷ್ಟೆಲ್ಲ ನೋಡ್ರಿ, ಹೇಳೋರ ನಾ ಹೀರೋ ತರ ಕಾಣತೇನ್ರಿ. ಹಾಗಂತ ನೀನೇ ಅನ್ಕೋಬೇಕು. ಹೌದು ಭಾವ, ಮೊನ್ನೆ ನಾನು ನೋಡಿದೆ ಅಕ್ಕ ಮೊನ್ನೆ 50 ರೂಪಾಯಿ ದಿನಸಿ ತಗೊಂಡು 70 ರೂಪಾಯಿ ಬಿಲ್ ಬರ್ದಿದ್ಲು. ಅದೇನು ಹುಂಸನಮ್ಮ ನಿಮ್ದು ಸಂಸಾರ ಅಂದ್ರೆ ಒಂದ್ ಅರ್ಥ ಗೊತ್ತಿಲ್ಲ. ಸರ್ಕಾರಕ್ಕೆ ಕಾಂಟ್ರಾಕ್ಟ್ ಕೂಡ ಲೆಕ್ಕ ತರ ಇರುತ್ತೆ, ದುಬಾರಿ ಪರ್ಸೆಂಟೇಜ್ ಇಟ್ಕೊಂಡ್ ಕೊಡ್ತೀಯಾ? ನಾವ್ ಲೆಕ್ಕ ಕೊಡೋದೆ ಅದೇ ರೀತಿ ನೋಡ್ರಿ. ನನ್ ದಿನ ನಿಮ್ ಹತ್ರ ದುಡ್ಡು ಕೇಳಕ್ಕಾಗಲ್ಲ. ಒಂದೇ ತಾರೀಕು 20,000 ರೂಪಾಯಿ ಕೊಟ್ಬಿಡಿ, 30 ತಾರೀಕು ಉಳಿದಿದ್ದು ವಾಪಸ್ ಕೊಡ್ತೀಯಾ? ಇಲ್ಲ, ಸಾಲದೆ ಬಂದಿದ್ ಕೇಳ್ತೀನಿ. ಸಾಲದೇ ಇಲ್ಲಮ್ಮ, ನಾವು ಒಂದೊಂದು ಕೇಸ್ ನ ಆರ್ಗ್ಯುಮೆಂಟ್ ಮಾಡಿ ಗೆಲ್ಲೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ? ಲಾಯರ್ ಗಳ ಕಷ್ಟ ಏನು ಅಂತ ಲಾಯರ್ ಹೆಂಗ್ತಿರು ಗೊತ್ತಾಗಲ್ಲ. ನಮ್ಗೆ ಕೋರ್ಟ್ ವಾಶ್ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ. ಗೊತ್ತಿಲ್ಲ ಅಂತ ತಾನೇ ಅದನ್ನ ವಿವರಿಸ್ಬೇರೆ ಹೇಳ್ಬೇಕಾ? ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ? ಆಯ್ತು ಬಿಡ್ರಿ, ಇನ್ ಮುಂದೆ ನಿಮ್ ಹತ್ರ 1 ರೂಪಾಯಿ ಕೂಡ ಕೇಳಲ್ಲ. ನನಗ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದನೆ ಮಾಡ್ಕೋತೀನಿ. ಬಾರೋ,
ಏನಮ್ಮ ನಿನ್ನ ಫ್ರೆಂಡ್ ಇಷ್ಟೊಂದು ಸೀರಿಯಸ್ ಆಗಿ ಮುಖ ಊದ್ಕೊಂಡಿದ್ದಾರೆ? ಗುಂಡೋಣರ ಮೇಲೆ ಕೋಪ ಬಂದಿದೆ, ಅದಕ್ಕೆ ಮುಖ ನಮ್ಮ ಮಾಡ್ಕೊಂಡಿದ್ದಾಳೆ. ಒಂದು ಕೆಲಸ ಮಾಡು, ತಣ್ಣಗೆ ಹೊರಗಡೆ ಎಲ್ಲಾರು ಸುತ್ತಾಡ್ಸ್ಕೊಂಡ್ ಬಾ, ಸರಿ ಹೋಗುತ್ತೆ. ವೈಶಾಲಿ ಬಾರೆ, ನಾವಿಬ್ರು ಎಕ್ಸಿಬಿಷನ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ. ಆಮೇಲೆ ನಿನ್ ಕೋಪ ಒಬ್ಳೆ ಹೋಗಿ ದುಬಾರಿ ವಸ್ತುಗಳನ್ನ ಖರೀದಿ ಮಾಡ್ಬಿಡ್ತೀಯ, ಹಾಗಾಗಿ ನಾನು ನಿನ್ ಜೊತೆ ಬರ್ತೀನಿ. ಏನೇನು ವಸ್ತು ಬೇಕು ತಗೋ, ನಾನೇ ಕೊಡಿಸ್ತೀನಿ. ಅಲ್ಲಿ ನನ್ ಪಿಡಿ ಕ್ಲಾಸ್ ಫ್ರೆಂಡ್ಸ್ ಬಂದಿರ್ತಾರ. ಬರ್ಲಿ ಬಿಡಮ್ಮ, ನಾನು ನೋಡಿದಂಗ ಆಗುತ್ತೆ. ನೀವ್ ನೋಡಿದ್ರೆ ಅದಕ್ಕೆ ಬರ್ಬೇಡಿ. ಹಾಗಿದ್ರೆ ನಾವು ದುಡ್ಡು ಕೊಡಲ್ಲ. ಬಾರು, ನನ್ ಜೀವನದಲ್ಲಿ ಆಗಿರೋ ದೊಡ್ಡ ಅವಮಾನ ಇದೆ ಕಣೆ, ನೋಡ್ತಾರೆ ಏನ್ ಮಾಡ್ತೀನಿ ಅಂತ. ಬರೀ ಕಡೆ ಏನು ಬೇಕಾದ್ರೂ ಮಾಡ್ಕೊಳ್ರಿ, ಆದ್ರೆ ತಲೆನ ಮಾತ್ರ ಗೋಡೆಗೆ ಚಚ್ಕೋಬಿಡಿ. ಆಮೇಲೆ ಗೋಡೆಗೆ ಎಣ್ಣೆ ಆದ್ರೆ ಪೇಂಟ್ ಮಾಡಿಸ್ಬೇಕಾಗುತ್ತೆ. ವೈಶಾಲಿ, ಕಾಲಿಗೆ ಬಂದಿದ್ ಪಂಚಾಮೃತ, ಅವ್ರೆಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಳ್ಳಿ, ಯಾಕೆ ಜಗಳ ಮಾಡ್ತಾ ಇದ್ಯಾ? ಕೊಟ್ಟೆ ತೀರ್ಕೊಳ್ಳಕ್ಕೆ ನಾನು ಏನ್ ಹೇಳ್ತಾರ ಭಿಕ್ಷಣ ಬೇಡ್ತಾ ಇದೀನಿ. ತಾಳಿ ಕಟ್ಟಿರೋ ಗಂಡ ಗುಂಡಣ್ಣನ ಕಿರ್ಕಿಟ್ಲೆ ಆಡ್ಸೋದಕ್ಕೆ ನನ್ನ ಹತ್ರ ತಾಂತ್ರಿಕ ವಿದ್ಯೆ ಇದೆ. ವೈಶಾಲಿ, ಉತ್ತರ ಭಾರತದಿಂದ ತಾಂತ್ರಿಕ ವಿದ್ಯೆ ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ ಇದೆಯಾ? ಏನೇ ಅದು? ನೋಡ್ಬಾರ, ಅದು ಚುಮಾರ್ ಡುಮಾರ್ ವಿದ್ಯೆ. ಚುಮಾರ್ ಡುಮಾರ? ಹೌದು, ಎರಡಕ್ಕೂ ಕೊಂಬಿರುತ್ತೆ. ಕೊಂಬಿರೋರ್ ಕೊಬ್ಬು ಮುರಿಯೋದೇ ನಮ್ಮ ಉದ್ದೇಶ ಕಣೆ. ನೋಡ್ತಾ ಇರೋ ನಮ್ ಗುಂಡಣ್ಣ ನನ್ ಹಿಂದಿಂದನೇ ಸುತ್ತಾ ಇರ್ತಾರೆ. ನಾನ್ ಹೇಳಿದಕ್ಕೆಲ್ಲ ಜಿ ಹುಜೂರ್ ಅಂತಾರೆ, ಹಾಗ್ ಮಾಡ್ತಾನೆ. ವೈಶಾಲಿ ಅವ್ರು ಬಂದ್ರ ಬಹಳ ಖುಷಿ ಆಗ್ಯಾರ. ಗುಂಡಣ್ಣ ಅವ್ರು ಕೊಟ್ಟು ರಾಜಿ ಆಗಿರ್ಬೇಕ. ಈ ವೈಶಾಲಿ ರಾಜಿ ಅನ್ನೋ ಮಾತೇ ಗೊತ್ತಿಲ್ಲ, ಬರೀ ಬಾಜಿ. ಯಾರೋ ತಪ್ಪಳೆ ಗುಂಡಣ್ಣ ಒಪ್ಪಳಿಲ್ವನೇ? ನೀ ನನ್ ಕ್ಲೋಸ್ ಫ್ರೆಂಡ್ ತಾನೆ, ಸಂತೋಷ ನಿನ್ನ ಹತ್ರ ಮಾತ್ರ ಹಂಚ್ಕೊಳ್ಳೋದು ನನಗೆ ಕೆಲ್ಸ ತಿಕ್ತು. ವೈಶಾಲಿ ಎರಡ್ ಗ್ಲಾಸ್ ಜ್ಯೂಸ್ ರೆಡಿ ಮಾಡ. ಏನಮ್ಮ ಜ್ಯೂಸ್ ಕೊಡ್ತಾ ಇದೀಯ ವಿಶೇಷ? ನನಗ್ ಕೆಲ್ಸ ಸಿಕ್ತು. ಯಾಕೆ ಹೆಂಗ್ ಅಂತ ಶಾಕ್ ಕೊಡ್ತಾ ಇದೀಯಾ? ಇವ್ರಿಗೆ ಕೆಲ್ಸ ಸಿಕ್ಕಿದ ವಿಷಯ ನಿಂಗ್ ಗೊತ್ತಿಲ್ವಾ? ನನಗ್ ಗೊತ್ತರಿ, ಹೆಂಡತಿ ಜಗಳ ಮಾಡ್ಕೊಂಡ್ ಕೆಲ್ಸಕ್ಕೆ ಹೋದ್ರೆ ಗಂಡಂಗೆ ಲಾಸ್ ಅಂತ. ಇನ್ ಮುಂದೆ ನಾನ್ ನಿಮ್ ಹತ್ರ ಒಂದ್ ಬಿಡಿಗಾಸು ಕೇಳಲ್ಲ. ನನಗ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದನೆ ಮಾಡ್ಕೊತೀನಿ, ನಿಮಗ್ ಬೇಕಾಗಿರೋ ಕೆಲ್ಸ ನೀವೇ ಮಾಡ್ಕೊಳ್ಳಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಬದುಕಿನಲ್ಲಿ. ಮೊದ್ಲು ಜಗಳ ಶುರು ಮಾಡಿದೆ ನೀವು. ನೀನೇನೋ ವಜ್ಜುಮನ ಸರ್ ನಗ್ತಾ ಇದೀಯಾ? ಯಾಕ ಬೆಟ್ಟ, ಯಾರಾದ್ರೂ ಬೆಕ್ಕಿಗೆ ಹಾಲಿಂಡರ್ ಕೆಲಸ ಕೊಡ್ತಾರೆ ನಾನು. ಮತ್ತೆ ಈಗ ಹೋಗಿದ್ದು ಓವರ್ ಆಕ್ಟಿಂಗು ಹಾಗಂತೀಯ? ವೈಶಾಲಿಗೆ ಕೆಲಸ ಸಿಕ್ಕಿದ್ಮೇಲೆ ನಿನ್ನ ಕರೆಕ್ಟ್ ಆಗಿ ಮಾತಾಡಿಸ್ತಿಲ್ಲ ಹೌದಾ? ನಿನ್ನ ಕೇರೆ ಮಾಡ್ತಿಲ್ಲ ಹೌದಾ? ನಿನ್ನ ಯಾವ್ದೋ ಮೂಲಲ್ಲಿ ಬಿದ್ದಾರ ವೇಸ್ಟ್ ಬಾಡಿ ತರ ನೋಡ್ತಾ ಇದಾರೆ ಹೌದಾ? ಸಾಕು ಮುಂದೆ ಕೇಳ. ಇದನ್ನ ನೆಪಾಗಿ ಇಟ್ಕೊಂಡು ಅವ್ರ ಹತ್ರ ಮಾತೇ ಬಿಟ್ಬಿಡ. ಏನಪ್ಪರ್ಮ, ನನ್ನ ಎಂಟಿ ಪಿನ್ ಇಟ್ರೆ ನೀನ್ ದಬ್ಲನೇ ಇಟ್ಬಿಟ್ಟೆ, ಎಷ್ಟು ದಿನ ಅಂತ ಮಾತು ಬಿಡೋದು? ಲೇ, ನಿನ್ನ ತಾಳ್ಮೆ ನಿನ್ನ ಛಲ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಮೇಂಟೈನ್ ಮಾಡ. ಬಿಟ್ರೆ ನೆಕ್ಸ್ಟ್ ನಾನೇ. ಯಾ ಪಂಪ ಹೇಳಿದ್ದ? ಚಂಪ ಹೇಳಿದ್ದು. ದೀಪ್ ರಂಗ ಟ್ರಾವೆಲ್ಸ್? ಹೌದು ಸರ್. ತಿರುಪತಿಗ? ಒಂದ್ ನಿಮಿಷ ಸರ್, ಸಾರಿ ಸರ್, ತಿರುಪತಿಗೆ ಬುಕ್ ಆಗ್ಬಿಟ್ಟಿದೆ. ಒಂದ್ ಕೆಲಸ ಮಾಡಿ ಸರ್, ನೀವು ಮಂತ್ರಾಲಯಕ್ಕೆ ಹೋಗ್ಬಿಡಿ. ಎಲ್ಲಾ ದೇವರು ಒಬ್ನೇ ಸರ್, ರಾಘವೇಂದ್ರನ ಅವನೇ, ಗೋವಿಂದನ ಅವನೇ. ಮುಂದಿನ ವಾರ ಬೇಕಾದ್ರೆ ತಿರುಪತಿಗೆ ನಾವು ಡಿಸ್ಕೌಂಟ್ ಅಲ್ಲಿ ನಿಮ್ನ ಕಳ್ಸ್ಕೊಡ್ತೀವಿ. ಹೌದು ಸರ್, 75% ನೀವು, 25% ನಾವು. ಓಕೆ ಸರ್, ಎಷ್ಟು ಜನಕ್ಕೆ ಸರ್? ಇಬ್ರ ಸರ್, ಫೋಟೋಯಿಂದ ಹೂ ಬಿದ್ದು ಸರ್ ಶುಭ ಶಕುನ, ಮನೆ ಮಂದಿ ಎಲ್ಲ ಹೋಗಿ ಬಂದ್ಬಿಡಿ. ಸರಿ ಸರ್, ನಿಮ್ಮ ಹೆಸರು, ಫೋನ್ ನಂಬರ್, ಅಡ್ರೆಸ್ ಹೇಳಿ ಸರ್. ಥ್ಯಾಂಕ್ ಯು ಸರ್. ಸರ್, 5 ಟಿಕೆಟ್ ಬುಕ್ ಆಗಿದೆ, ಒಟ್ಟು 2,500 ರೂಪಾಯಿ. ನೀವು 2,050 ರೂಪಾಯಿ ಕೊಟ್ಟರೆ ಸಾಕು ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್. ಅಂತೂ ತಿರುಪ್ತಿಗೆ ಹೋಗೋರ್ನ ಮಂತ್ರಾಲಯ ಕಲ್ಸಿದ್ರಲ್ಲ, ವೆರಿ ಗುಡ್. ತಿರುಪ್ತಿಗೆ ಸೀಟ್ ಇರ್ಲಿಲ್ಲ ಸರ್. ಎಲ್ಲಾ ದೇವರು ಒಬ್ಬನೇ ಸರ್, ದೇವ ಒಬ್ಬ ನಾಮ ಹಲವು ಅಂತ ದೇವರೇ ಹೇಳಿದಾರಲ್ಲ. ಹಂಗಂದ್ರೆ ನೋಡಿ ಸರ್, ಕೆಲವರು
ದೇವ್ರಿಗೆ ಒಂದ್ ನಾಮ, ಕೆಲವ್ರ ದೇವ್ರಿಗೆ ಎರಡ್ ನಾಮ, ಕೆಲವ್ರ ದೇವ್ರಿಗೆ ಮೂರ್ ನಾಮ, ಇನ್ನು ಕೆಲವ್ರಿಗೆ ಮೂರ್ ನಾಮ, ಕೆಳಗೆ ಒಂದ್ ಗೂಟ, ಇನ್ನು ಕೆಲವ್ರ ಅಡ್ಡಡ್ಡ ಮೂರ್ ನಾಮ. ಸೂಪರ್, ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ. ಗುಡ್, ಹೀಗೆ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ನಾನೇನ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ? ಮುನ್ನಣ್ಣ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಪರಮ, ಐಡಿಯಾ ಸಿಕ್ಕಾಬಾಡೆ ಸಖತ್ತ ಕೊಟ್ಟಿದ್ಯಾ, ಆದ್ರೂ ಒಂದ್ಸರಿ ಮಾತಾಡಿಸ್ಬೇಕು ಅನಿಸ್ತಾ ಇದೆ. ಫೋನ್ ಮಾಡ್ಬಿಡ್ಲಾ? ಯಾರಿಗೆ? ನನ್ನ ಹೆಂಡತಿಗ. ಈಗ ತಾನೇ ನಾನು ನಿನ್ಗೆ ಅಷ್ಟೊಂದು ಬುದ್ಧಿ ಹೇಳ್ದೆ ಅಲ್ಲ ಕಣ, ಹೆಂಡತಿ ಹತ್ರ ಸಿಟ್ಕೊಂಡಿದ್ಯಾ, ಮತ್ತೆ ಕಾಲ್ ಮಾಡಿ ಮಾತಾಡ್ಲಾ ಅಂತಿದ್ಯಲ್ಲ, ನಿಂಗೆ ಏನ್ ಹೇಳ್ಬೇಕು? ಈಗ ನೋಡಿದ್ರೆ ಸೋತಂಗಾಗಲ್ಲ. ಚಲದೋಳ್ ದುರ್ಯೋಧನ ಅಂತಿದ್ದೆ ನೀನು, ಈಗ ನೋಡಿದ್ರೆ ಬಿಲುಡೋಳ್ ಮುದುರ್ಕೊಂಡು ಮಲ್ಗಣ ಅಂತಿದ್ಯಾ. ತಾಂತ್ರಿಕ ವಿದ್ಯೆನ ಉಪಯೋಗಿಸ್ಲೇಬೇಕು. ಕಪಾಳ ಮೋಕ್ಷ, ನನ್ ವಯಸ್ಸಲ್ಲಿ ಜೊತೆ ಮಾತಾಡ್ಲೇಬೇಕಣ. ಏನಾಯ್ತು? ಈಗ ತಾನೇ ಬೇಡ ಅಂತ ಹೇಳಿದ್ನಲ್ಲ. ನೀನ್ ಸುಮ್ನೆ, ನಾನು ಮಾತಾಡ್ತೀನಿ. ಮಾತಾಡ್ಲಿಲ್ಲ, ನೇತಾಡು. ಹಲೋ, ಚುಮಾಡುಮಾರ್ ವಿದ್ಯೆ ಕೆಲಸ ಮಾಡಿರ್ಬೇಕು, ನಮ್ ಗುಂಡನ ಬಂದೇ ಬರ್ತಾರೆ. ನಿಂಬರಂಗ ಟ್ರಾವೆಲ್ಸ್ ಇದೆ 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 ಇದೆ. ಓಹೋ, ಟಿಕೆಟ್ ಬುಕ್ ಮಾಡಕ್ ಬಂದ್ರ ಅವ್ರಿಗೆ? ವೈಶಾಲಿ, ಅವ್ರನ್ನ ಬುಕ್ ಮಾಡಕ್ ಬಂದ್ರ ನೀವು? ಹಾಗಾದ್ರೆ ಬಿಡಲ್ಲ. ನನಗ್ ಬೇಕ್ರಿ. ಬೇಕು ಅಂದ್ರೆ ಆ ಕಡೆ ಹೋಗಿ. ಬೇಕ್ರಿ ಇದೆ ರೀ, ನಾನು ಅವ್ರ ಹತ್ರ ಅರ್ಜೆಂಟ್ ಮಾತಾಡ್ಬೇಕು. ಅವ್ರನ್ನ ಬಿಟ್ಟು ಒಂದ್ ನಿಮಿಷ ಇರಕ್ ಆಗ್ತಾ ಇಲ್ಲ ರೀ. ಇಲ್ಲ ಸರ್, ಹಂಗಲ್ಲ, ಲೇಡೀಸ್ ಅನ್ನೋದಕ್ಕೆ ನಾವು ಬಿಡಲ್ಲ. ಏನಿದ್ರು ರೈಲ್ವೆ ಟಿಕೆಟ್, ಬಸ್ ಟಿಕೆಟ್, ಪ್ಲೇನ್ ಟಿಕೆಟ್ ಇದ್ರೆ ಹೇಳಿ ಒಳಗಡೆ ಬಿಡ್ತೀವಿ ನಾವು. ಏನು ಮಾಡೋದು ಗೊತ್ತಾಗ್ತಲ್ವಲ್ಲ. ನಮ್ಗೆ ಇಟ್ಟು ಮಾಡು ಇಟ್ಟಿಗೆ ಕೂಡ ಸ್ವಾಮಿ, ಲೇಔಟ್ಗೆ ಒಂದ್ ಟಿಕೆಟ್ ಬೇಕಾಗಿತ್ತು. ಏಯ್, ಇದು ಲೋಕಲ್ ಟಿಕೆಟ್ ಅಲ್ರಿ, ಏನಿದ್ರು 100 kilometers ದೂರ ಇದ್ರೆ ಹೇಳ್ರಿ. ಆಯ್ತು, ತಿರುಪತಿಗೆ ಒಂದ್ ಟಿಕೆಟ್ ಕೊಟ್ಬಿಡಿ. ತಿರುಪತಿಗೆ ಟಿಕೆಟ್ ಇಲ್ಲ, ಮಂತ್ರಾಲಯ ಹೋಗ್ತೀರಾ? ಮಂತ್ರಾಲಯಕ್ಕೆ ಹೋಗ್ತೀನಿ. ಹಂಗಾರೆ ಹೋಗಿ. ನೀನು ನೋಡಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಯ್ತು ಗೊತ್ತಾ ವೈಶಾಲಿ? ಕೈ ಮುಗಿದ್ ಬೇಡ್ಕೋತೀನಮ್ಮ, ಎಸಿಡದ್ ಮಾತ್ರ ಕರಿಬೇಡ. ಆಮೇಲೆ ತಾಳೆ ಕಟ್ಟಿದ ಗಂಡನ ಅದಕ್ಕೆ ಗಂಡ ಅಂತ ಕರೆದಂಗಿರುತ್ತೆ. ಇಲ್ಲಿಗೆ ಬಂದ್ರೆ ಕಾದನೆ ಇದೆಯಲ್ಲಮ್ಮ, ಗಂಡ ಏನ್ರ ಜಗಳ ಉಂಡು ಮಲ್ಗೋತಾನ ಕಾಂತ. ಊಟನು ಮಾಡಿಲ್ಲ, ಮಲ್ಗು ಇಲ್ಲ. ಯಾಕಮ್ಮ ಈ ತರ ಮಾತಾಡ್ತಾ ಇದೀಯಾ? ನಿನ್ನ ಬಿಟ್ಟು ಒಂದ್ ಕ್ಷಣ ಇರಕ್ಕಾಗಲ್ಲ ಗೊತ್ತಾ. ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಕಪಾಳ ಕುಡ್ದಂಗಾಯ್ತು, ಅದಕ್ಕೆ ಓಡೋಡು ಬಂದೆ. ಸವಾಸನು ಬೇಡ, ದುಡ್ಡು ಬೇಡ ಅಂತ ನನ್ ಪಾಡಿ ನಾನು ಬಂದ್ ಕೆಲಸ ಮಾಡ್ತಿದ್ರೆ ಇಲ್ಗೂ ಬಂದ್ ತೊಂದ್ರೆ ಕೊಡ್ತೀರಾ? ಅಯ್ಯೋ, ಹಾಗಂದ್ರೆ ಆಗತ್ತಾ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಮ್ಮ. ವಾಚ್ಮ್ಯಾನ್ ಯಾಕೆ ಇವ್ನ ಒಳಗಡೆ ಬಿಟ್ಟೆ? ಮಂತ್ರಾಲಯ ಅಂತೆ. ಮಂತ್ರಾಲಯನ? ಒಂದ್ ಟಿಕೆಟ್? ಎರಡ್ ಟಿಕೆಟ್? ಎರಡ್ ಟಿಕೆಟ್. ಯಾರ್ಯಾರು? ನಾನು, ನೀನು, ಹಾಲು ಜೇನು. ಮಂತ್ರಾಲಯ ತರ ಕರ್ಕೊಂಡ್ರೆ ನನ್ ಗತಿ ಏನ್ ಸರ್? ಕಾಡ್ಕೋಬೇಕಂತಾದ್ರ ಟಿಕೆಟ್ ಎಲ್ಲಿಗಾದ್ರೂ ಪರವಾಗಿಲ್ಲ. ನಿಮ್ ಜೊತೆ ಟೈಮ್ ಪಾಸ್ ಮಾಡಕ್ ನನಗ್ ಪುರ್ಸೋದಿಲ್ಲ. ವಾಚ್ಮ್ಯಾನ್, ಇವ್ರ ಎಡ್ಡೆ ಕೈ ಹಾಕಿ ಸಹಾಯ ಮಾಡು. ಅವಳ ಹೆಂಡತಿ ಸ್ವಲ್ಪ ಮಾತಾಡ್ಸಕ್ ಬಿಡಿ. ಎಸ್ಪಿ ಟೈಮ್ ನಲ್ಲಿ ಹೆಣ್ಮಕ್ಳನ್ನ ನೋಡಕ್ಕೆ ನಾವು ಬಿಡಲ್ಲ. ಏನಿದ್ರು ಸಾಯಂಕಾಲ ಬಂದು ಪಿಕಪ್ ಮಾಡ್ಕೊಂಡು ಹೋಗಿ. ಮೊದ್ಲು ಗುಂಡು ಒಂದು ಫೋನ್ ಮಾಡಿ ಹೇಳ್ರಿ. ಈ ಮನೇಲಿ ನೀವ್ ಇದ್ರೆ ಅವ್ನು ಬರಲ್ಲ ಅಂತ ಹೇಳಿದಾನೆ. ಆ ಮನೆಗ್ ನೀವ್ ಹೋಗಿಲ್ಲ ಅಂದ್ರೆ ನಿಮ್ಮನ್ ಮಾತಾಡ್ಸಲ್ಲ ಅಂತ ಹೇಳಿದಾನೆ. ನನ್ನ ಮಾತಾಡ್ಸಲ್ವಾ? ಅದ್ ಹೇಗ್ ಮಾತಾಡ್ಸಲ್ಲ, ನಾನು ನೋಡೇ ಬಿಡ್ತೀನಿ. ನನ್ನ ಮಾತಾಡ್ಸಲ್ವಾ? ಮಾಡ್ತೀನಿ ರೀ. ಚುಮಾಡು ಮೋ ಚುಮಾಡು ಮೋ ಚುಮಾಡು ಮೋ. ವೈಶಾಲಿ, ವೈಶಾಲಿ, ಬಂದೆ ಬಂದೆ. ಕೆಲ್ಸ ಇಷ್ಟ ಆಯ್ತು ಅನ್ನು, ನನಗ್ ಮಾತ್ರ ಅಲ್ಲಪ್ಪಾರು, ನಮ್ ಮ್ಯಾನೇಜರ್ಗೂ ನಮ್ ಕೆಲ್ಸ ಇಷ್ಟ ಆಯ್ತು. ಮ್ಯಾನೇಜರ್ ಏನಂದ್ರೆ, ನೀವ್ ನಿಮ್ ಗಂಡನ ಜೊತೆ ಜಗಳ ಮಾಡಿದ್ದೆ ಒಳ್ಳೇದಾಯ್ತು, ಇಲ್ಲಾರೆ ನಿಮ್ಮಂತ ಒಳ್ಳೆ ಕೆಲ್ಸಗಾರ ನಮ್ ಸಿಗ್ತಾನೆ ಇರ್ಲಿಲ್ಲ. ಆದ್ರು ಗಂಡನ ಜೊತೆ ಜಗಳ ಆಡೋದು ಒಳ್ಳೇದಂದ್ರ? ಹೌದು. ಏ ಪಿನ್ನು, ಕೆಲ್ಸಕ್ ಹೋಗ್ಬೇಕಾದ್ರೆ ಒಂದ್ ಗಂಡಂಗ್ ಒಂದ್ ಮಾತು ಹೇಳ್ಬೇಕಲ್ ಅನ್ರಿ. ಹೇಳ್ಲಿಲ್ಲ, ಓಲಿ ಬಿಡ್ರಿ, ಕೆಲ್ಸ ಸಿಕ್ಕಿದೆ, ಈಗ್ಲಾರ ಒಂದ್ ಮಾತು ಹೇಳ್ರಿ. ನಾನೇಕ್ರಿ ಅವ್ರಿಂದ ಹೋಗ್ಲಿ, ಅವ್ರೇ ನನ್ ಹಿಂದೆ ಬರ್ತಾರೆ ನೋಡಿ ಅಲ್ಲಿ. ನಾನು ಒಟ್ಟಾರೆ ಎದ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಂತೀನಿ ಕಣ್ಣು. ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿಮ್ ಕಾಲ ಒಟ್ಬಿಟ್ಟು ಬಗ್ ಬಗ್ಸಿ ಕೊಡ್ತೀನಿ ಕಣ್ಣೆ. ಕಾಫಿ ಸಿ ಇಲ್ಲ ಅಂತ ನೀವ್ ಒದ್ಬಿಟ್ರೆ ನಿಮ್ ಬೆಳ್ಳ ಕಪ್ಪಲ್ಲಿ ಅತ್ತೀನಿ ಕಣ್ಣೆ.
ಈ ಸಕ್ಕರೆಯ ಗೊಂಬೆಗೆ ಸಕ್ಕರೆ ಯಾಕಂತ ಅನ್ಬಿಟ್ಟು ಗಿಂತಿನ್ ಕಣೆ. ಐ ಲವ್ ಯು ಲವ್ ಯು ಜಾಬ್, ಐ ರಿಯಲಿ ಲವ್ ಯು ಜಾಬ್, ಐ ಟ್ರೂಲಿ ಲವ್ ಯು ಜಾಬ್. ಬಿಟ್ಬಿಡಕಲ್ಲ, ತಬ್ಕೊ ಮುದ್ದಾಡಕ್ಕೆ. ವೈ ವೈಶು ವೈಶಾಲಿ, ನೀನ್ ಇಲ್ದಿರೋ ಮನೆ ಅದು ಒಂದು ಮನೆನಾ? ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಮಲ್ಕೋತೀನಿ. ತರವಲ್ಲದ್ದಾಗಿ ನಿನ್ನ ತಂಬೂರಿ ಸ್ವರ. ಗುಂಡಣ್ಣವ್ರ ರಾಧೋರಾದ್ರಿ ತಂಬೂರಿ ಮೀಟಕದಿರಲ್ರಿ, ಕಟ್ಕೊಂಡು ನನ್ ಜೊತೆ ಮಕ್ಕೊಳಂಗಾತಲ್ಲ. ನನ್ನ ಹೆಂಡತಿ ಇಲ್ಲ ಮಲಗಿರ್ಬೇಕಾರ ನಾನು ಯಾಕೋ ಮನೆಗೆ ಹೋಗಿ ಮಲ್ಕೊಳ್ಳಿ? ರೀ ಗುಂಡಣ್ಣವ್ರ, ಬೇಗಾರ ಒಬ್ರಿಗೆ ನಿಮ್ ಮನೆಗೆ ಮಕ್ಕೊಳಕ್ ಹೆದರಿಕಂಗ್ಲನ್ರಿ? ಯಾಕೋ ಹೆದರಿಕೆ ಆಗಿರುತ್ತೆ, ಬಾಂಡ್ಲಿ ದಬ್ಬ ಕಂಡಿರ್ತಾಳೆ, ಯಾರು ಬಂದ್ರು ಗೊತ್ತಾಗಲ್ಲ, ಯಾರು ಹೋದ್ರು ಗೊತ್ತಾಗಲ್ಲ. ರೀ ಗುಂಡಣ್ಣವ್ರ, ನೀವು ಹೂ ಅಂದ್ರ ನಾನ್ ನಿಮ್ ಮನೆ ಮಕ್ಕೊಳ್ಳೇನ್ರಿ? ವೇದರ್ ಕಂಪ್ನಿ ಆಗೈತಿ ಇರ್ರಿ, ನಾನ್ ಇಲ್ಲಿರ್ಬೇಕಾದ್ರೆ ನೀವು ನಮ್ ಮನೆಗೆ ಹೇಗ್ ಹೋಗ್ತಿರೋ? ನೀವು ನಮ್ ಮನೆ ಮಕ್ಕೊಂಡಿರಲ್ರಿ. ಲೇ ನನ್ನ ಹೆಂಡತಿ ಇಲ್ಲಿ ಮಲಗಿದಾಳ? ಇವತ್ತಿಲ್ಲ ನಾಳೆ ವೇದಾರು ನನಗೆ ಹೆಂಡತಿ ಹಾಕಾರ. ಲೇ ಪಡ್ಬಲ್ಕ ತಗದು ಬಿಟ್ಟ ಅಂದ್ರೆ ಮೇಲೆ ತಕ್ಕ ಮಡಕೆ ಸೇರ್ಕೊಂಡ್ಬಿಡ್ಬೇಕು. ಸುಮ್ಮನೆ ಮಲ್ಕಳ ವೈಶಾಲಿ ವೈಶಾಲಿ ಮುಖ ನೋಡ್ಬೇಕು ಮಾತಾಡಿಸ್ಬೇಕು ಅನ್ನಿಸ್ತಾ? ವೈಶಾಲಿನ ಬಿಟ್ಟು ಒಂದು ಕ್ಷಣ ಇರಕ್ ಆಗಲ್ವಾ? ಇಷ್ಟೊತ್ತಲ್ಲಿ ನೋಡಕ್ ಬಂದಿದ್ಯಾಲ, ಬರ ಬರ ಹೇಳ್ತೀನಿ. ವೈಶಾಲಿ ನಾಟಕ ಮಾಡ್ತೀಯ, ನಾಟಕ ಮಾಡ್ತೀಯ? ವೈಶಾಲಿ ಗುಂಡಣ್ಣವರು ನಿನ್ನ ತುಂಬಾ ಪ್ರೀತಿಸ್ತಾರೆ, ಅದಕ್ಕೆ ನಿದ್ದೆ ಮಾಡೋದನ್ನ ಬಿಟ್ಟು ಎದ್ ಬಂದಿರೋದು. ಏ ಪೆದ್ದಿ ಪಾರು, ಅವ್ರು ಬಂದಿರೋದು ಪ್ರೀತಿಯಿಂದ ಅಲ್ಲ, ಚುಮಾರ್ ಡುಮಾರ್ ವಿದ್ಯೆಯಿಂದ. ನೀನ್ ಸುಮ್ನೆ ಮಲ್ಕೊಳಕ್ ಏನೋ ಕತೆ. ಹಿಂಗಾರು ಮಳೆ ಪರಮೇಶ, ನನ್ನ ಹೆಂಡತಿನ ನಾನು ಒಂದು ಕ್ಷಣ ಬಿಟ್ಟಿರಕ್ ಆಗಲ್ಲ ಕಣ. ಸುಮ್ನೆ ಇವನ್ ಕೆಲ್ಸ ಮಾಡ, ಅವ್ರೆಲ್ಲಿ ಕೆಲ್ಸ ಮಾಡ್ತಾರ ಅಲ್ಲೇ ನೀನು ಕೆಲ್ಸ ಸೇರ್ಕೊಂಡ್ಬಿಡ. ಮತ್ತ ಬಂತಲ್ಲ ಪಾನ ತಿನ್ನಿದ್ದು. ನೀನ್ ಒಳಗಡೆ ಬಿಡ್ಲಿಲ್ಲ ಅಂದ್ರೆ ಕುಡಿಯೋ ಟೀಗೆ ಜಾಪಡ ಮಾತ್ರ ಕೊಟ್ಬಿಡ್ತೀನಿ. ನಾನು ಟೀನೇ ಕುಡಿಯಲ್ಲ ಕಾಫಿ. ಅರ್ಜೆಂಟ್ ವೈಶಾಲಿ ಅವ್ರನ್ನ ನೋಡ್ಬೇಕಪ್ಪ. ಇಲ್ಲ ಬಿಡಲ್ಲ. ಯೋ ನನ್ ಕೆಲ್ಸಕ್ ಸೇರ್ತಾ ಇದೀನಿ. ಯಾವ ಕೆಲ್ಸ? ನಿನ್ ಕೆಲ್ಸ ಅಂತೂ ಅಲ್ಲ, ಬೇರೆ ಕೆಲ್ಸ. ಹಂಗಾರೆ ಹೋಗಿ ನೋಡಿ, ನೀವ್ ಮಾಡುವಂತ ಕೆಲ್ಸ ಇಲ್ಲಿ ಯಾವ್ದು ಇಲ್ಲ, ಇದ್ದಿದ್ದೊಂದ್ ಕೆಲ್ಸ ವೈಶಾಲಿ ಅವ್ರು ಮಾಡ್ತಿದಾರಲ್ಲ. ಸರ್ ನನ್ನ ಯಾರು ಹೇಳಿ? ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೊಟ್ಟು ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಂದ್ರೆ ವಿಚಾರಣೆ ಕೆಲಸ ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟಂದ್ರೆ ಒಪ್ಪಂದ ಕೆಲಸ ವಿಚಾರಣೆ ತಿರುಗುತ್ತೆ. ಸರ್ ಸರ್ ನನಗೆ ಸಿಕ್ಕಾಪಟ್ಟೆ ಜನ ಕ್ಲೈಂಟ್ಸ್ ಗಳಿದ್ದಾರೆ, ಲಾಯರ್ಸ್ ಗಳ ಗೊತ್ತು, ಜಡ್ ಸಾಹೇಬ್ರು ಗೊತ್ತು, ಎಲ್ರು ಇಲ್ಲಿಗೆ ಬರೋ ತರ ಮಾಡ್ತೀನಿ ಸರ್. ಸರಿ ನೋಡಿ, ನಿಮಗೆ ಕೆಲಸ ಕೊಡಬೇಕು ಅನ್ನೋದಾದ್ರೆ 50,000 ರೂಪಾಯಿ ಆಗುತ್ತೆ, ಕೊಡ್ತೀರೋ? ನನಗೆ ಗೊತ್ತಿತ್ತು ಸರ್ ನೀವು ಕೇಳ್ತೀರಂತ, ಅದಕ್ಕೆ ಕ್ಯಾಶ್ ತಂದ್ಬಿಟ್ಟಿದ್ದೀನಿ, ತಗೊಳ್ಳಿ. ಸರಿ ನೀವು ಹಾಗಾದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ. ಎಲ್ಲಿಗೆ ಟಿಕೆಟ್? ರೆಡ್ ರೂಮ್ಗೆ. ಬಂದ್ರೆ? ಅಯ್ಯೋ ತುಂಬಾ ಮಾತಾಡೋದಿದೆ. ಎಷ್ಟಲ್ಲಿ ಹೇಳೋದು, ಇದು ವರ್ಕಿಂಗ್ ಅವರ್ಸ್, ನಾನು ಮಾತಾಡಲ್ಲ. ಈಗ ಯಾರು ಕೇಳಿದ್ರು? ಸಂಜೆ ಬುಕ್ ಮಾಡಿ. ನನಗೆ ಗೊತ್ತು ರೀ, ನನ್ನ ಗೋಲ್ ಆಡ್ಸಕ್ಕೆ ಇಲ್ಲಿ ಬಂದಿದ್ದೀರಾ? ನೋಡಿ ವೈಶಾಲಿ ಮೇಡಮ್ ನರೇ, ನಿಮ್ಮನ್ನ ಬಿಟ್ಟು ಒಂದು ನಿಮಿಷ ಕೂಡ ಇರಕ್ ಆಗಲ್ಲ. ಏನ್ರಿ ನಿಮ್ ಗೋಳು, ನಿಮ್ನ ದುಡ್ಡು ಕೇಳಿದ್ರು ಕೊಡೋದಿಲ್ಲ, ನನ್ ಮಾಡಿ ನನ್ ಕೆಲಸ ಮಾಡ್ತೀನಿ ಅಂದ್ರೆ ಬಿಡೋದಿಲ್ಲ, ನನ್ನ ಯಾಕೆ ಈ ತರ ಕಾಯ್ತಾ ಇದ್ದೀರಾ? ಏನಿ ಪ್ರಾಬ್ಲಮ್ ಮೇಡಮ್? ಯಾಕೆ ಇವ್ರನ್ನ ಹೊರಗಡೆ ಬಿಟ್ಟಿದ್ದು? ಏ ಅವ್ರು 50,000 ರೂಪಾಯಿ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಸರ್ ನನಗೆ ಗೊತ್ತಿಲ್ಲದಂಗೆ ಇವ್ರನ್ನ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ? ಏನೋ ಕೇಳ್ಕೊಂಡ್ರಮ್ಮ, ಅದಕ್ಕೆ ಕೊಟ್ಟಿದ್ದೀನಿ. ಹಾಗಾದ್ರೆ ನಾನ್ ಕೆಲ್ಸ ಬಿಡ್ತಾ ಇದ್ದೀನಿ. ಆಯ್ತು ಮೇಡಮ್, ಇನ್ಮೇಲೆ ಗುಂಡಣ್ಣವ್ರು ಆ ಕೆಲ್ಸ ಮುಂದುವರಿಸ್ತಾರೆ. ನೀವಾಗ ನೀವೇ ನನ್ನ ಕೆಲ್ಸದಿಂದ ತೆಗ್ದಿದ್ದೀರಾ, ನನ್ನ ಪರಿಹಾರ ತಾನ ಕೊಡಿ. ನೋಡಿ ಹಾಗೂ ಇವ್ರು 50,000 ಕೊಟ್ಟಿದ್ದಾರೆ, ಅದನ್ನ ನೀವು ತಗೊಳ್ಳಿ. ನೋಡಿ 5,000
ವಿಷಯ. ಏನ್ ನಡೀತದೆ ಇಲ್ಲಿ? ನಿಮ್ಮಿಂದ 50,000 ಪೀಕಸ್ತೀನಿ ಅನ್ಕೊಂಡಿದ್ದೆ, 50,000 ಪೀಕಸ್ತೀನಿ, ಇದು ನನ್ನ ಸಂಪಾದನೆ. ಬೆದ್ರಿ ಮೇಡಮ್, ಏನ್ ಹೇಳ್ತಾ ಇದ್ದಾರೆ ಸರ್? ಹೌದು ಬಂಡನವ್ರೆ, ವೈಶಾಲಿ ಅವ್ರು ಹೇಗಾದ್ರೂ ಮಾಡಿ ನಿಮ್ಮ ಹತ್ರ 50,000 ವಸೂಲಿ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು, ಹಾಗೆ ಮಾಡಿದ್ದಾರೆ ಅವರು. ನೋಡಿ, ನೀವು ಬೇಕಾದ್ರೆ ವೈಶಾಲಿ ಅವ್ರ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೋದು. ಓ, ಈ ರೀತಿ ಮುಕ್ತಾಯ. ದಟ್ ಇಸ್ ವೈಶಾಲಿ, ಪಿಡಿ ಕ್ಲಾಸ್ ಇಂದ ಏನ್ ಕಲ್ತ್ಕೊಂಡ್ಬಂದಮ್ಮ ಅಂತಿದ್ರಲ್ಲ, ನೋಡಿ ನನ್ನ ತಾಂತ್ರಿಕ ವಿದ್ಯೆ. ಎಂತ ತಾಂತ್ರಿಕ ವಿದ್ಯೆನೋ.